ನಮಸ್ಕಾರ, ಉದಯ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ರಾಜ್ಯದ ಸಮ್ಮಿಶ್ರ ಸರ್ಕಾರ ಅಲ್ಪಮತಕ್ಕೆ ಕುಸಿದಿದ್ದು ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಕೂಡಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಬೇಕೆಂದು ಬಿಜೆಪಿ ಕಾರ್ಯಕರ್ತರು ಬೆಳಗಾವಿ, ಗದಗ ಸೇರಿದಂತೆ ಅನೇಕ ಜಿಲ್ಲೆಗಳಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಬೆಳಗಾವಿ ನಗರದ ರಾಣಿ ಚೆನ್ನಮ್ಮ ವೃತ್ತದಲ್ಲಿ ನಗರ ಮತ್ತು ಗ್ರಾಮೀಣ ಭಾಗದ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಅನಭಿವೃದ್ಧಿಗೆ ಅನರ್ಹವಾಗಿರುವ ಸಮ್ಮಿಶ್ರ ಸರ್ಕಾರ ಕೆಳಗಿಳಿಯಬೇಕು, ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿದರು. ಬಿಜೆಪಿ ಜಿಲ್ಲಾಧ್ಯಕ್ಷ ರಾಜೇಂದ್ರ ಹರಕುಣಿ ಮಾತನಾಡಿ, ಸರ್ಕಾರ ರಚಿಸುವಷ್ಟು ಸ್ಥಾನಗಳನ್ನು ಕಳೆದುಕೊಂಡಿರುವ ಪ್ರಭಾವಿ ಶಾಸಕರೇ ಸರ್ಕಾರ ಧೋರಣೆಯನ್ನು ವಿರೋಧಿಸಿ ಸಭಾಧ್ಯಕ್ಷ ರಮೇಶ್ ಕುಮಾರ್ ಅವರಿಗೆ ರಾಜೀನಾಮೆ ನೀಡಿದ್ದಾರೆ. ಇಷ್ಟಾದರೂ ಮುಖ್ಯಮಂತ್ರಿಗಳ ಅಧಿಕಾರ ದಾಹ ಕಡಿಮೆಯಾಗಿಲ್ಲ, ಕೂಡಲೇ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕೆಂದರು. ಒಂದು ವರ್ಷದಿಂದ ಡೊಮರಾಟ ನಡೀತಾ ಇತ್ತು, ಸರ್ಕಾರ ಇದೇನೋ ಇಲ್ಲೋ ಅಂತ. ಇವತ್ತು ಅದು ಒಂದು ಅಂತ್ಯಕ್ಕೆ ಬಂದಿದೆ. ಅವ್ರದೇ ಆದ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಒಂದು 10 ಜನ, JDSನ 3 ಜನ, ಇಂಡಿಪೆಂಡೆನ್ಸ್ 2 ಈಗಾಗಲೇ ರಾಜೀನಾಮೆ ಕೊಟ್ಟು ಗವರ್ನರಿಗೆ ಇದ್ರ ಬಗ್ಗೆ ವಿವರಣೆಯನ್ನು ಕೊಟ್ಟು ಈ ಸರ್ಕಾರ ಅಲ್ಪಮತಕ್ಕೆ ಕುಸಿದಿದೆ ಅಂತ ಹೇಳಿ ಅವರು ಆಲ್ರೆಡಿ ರಾಜೀನಾಮೆ ಕೊಟ್ಟಿದ್ದಾರೆ. ಸ್ಪೀಕರ್ ಇನ್ನೊಂದು ಸ್ವಲ್ಪ ಟೈಮ್ದಲ್ಲಿ ಅದನ್ನು ಎಕ್ಸೆಪ್ಟ್ ಮಾಡ್ಬೋದು. ಅದನ್ನು ಮಾಡದೇ ಹೋದ್ರೂ ಈಗ ಗವರ್ನರ್ಗೂ ನಾವು ಇಷ್ಟೇ ವಿನಂತಿಸ್ಕೊಳ್ತಾ ಇದ್ದೇವೆ, ಇದು ಸರ್ಕಾರ ಅಲ್ಪಮತಕ್ಕೆ ಕುಸಿದಿದೆ, ಇಮಿಡಿಯೇಟ್ಲಿ ತಾವು ಆ್ಯಕ್ಷನ್ ತೊಗೊಂಡು ಈ ಸರ್ಕಾರದ ರಾಜೀನಾಮೆ ತೊಗೋಬೇಕು. ಅವರು ರಾಜೀನಾಮೆ ಕೊಡಲಿಕ್ಕೆ ಒಪ್ಪದೇ ಹೋದರೆ ಅದು ಅವ್ರನ್ನ ಕಿತ್ತಿಸೋದು, ಹೊಸ ಸರ್ಕಾರ ಮಾಡಬೇಕೆಂದು ತಮ್ಮ ಅವರ ಗವರ್ನರ್ಗೆ ನಾವು ಮನವಿ ಮಾಡ್ತಾ ಇದ್ದೇವೆ. ಜಿಲ್ಲಾಧಿಕಾರಿ ಅಲ್ಪಮತಕ್ಕೆ ಕುಸಿದಿರುವಂಥ ಈ ಸಂದರ್ಭದಲ್ಲಿ ಈಗಾಗಲೇ ಅವ್ರಿಗೇನಾದರೂ ಸಂವಿಧಾನಾತ್ಮಕವಾದಂಥ ಜ್ಞಾನ ಇದ್ದಿದ್ದರೆ ಕುಮಾರಸ್ವಾಮಿಯವರು ಈಗಾಗಲೇ ರಾಜೀನಾಮೆಯನ್ನು ಕೊಡಬೇಕಾಗಿತ್ತು. ಆದರೆ ಅವರು ಇಷ್ಟೊಂದು ಅಲ್ಪಮತಕ್ಕೆ ಕುಸಿದರು, ರಾಜೀನಾಮೆಯನ್ನು ಕೊಡದೇ ಇರೋ ದೃಷ್ಟಿಕೋನದಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿ ಬೀದಿಗಿಡಿದು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿ ಹಿಡಬೇಕು, ಮತ್ತು ಯಾರಿಗೆ ಬಹುಮತ ಇದೆ ಅವರು ಈ ಸರ್ಕಾರವನ್ನು ರಚನೆ ಮಾಡಬೇಕು. ಒಂದು ವೇಳೆ ಕಾನ್ಸ್ಟಿಟ್ಯೂಷನಲ್ ಟೋಟಲ್ ಬ್ರೇಕ್ಡೌನ್ ಆದರೆ ಸರ್ಕಾರವನ್ನು ವಜಾ ಮಾಡಿ ರಾಜ್ಯ ಇದು ಗವರ್ನರ್ ರೂಲನ್ನು ರಾಜ್ಯದಲ್ಲಿ ತರಬೇಕು ಅನ್ನುವಂಥ ಒತ್ತಾಯವನ್ನು ನಾವು ಮಾಡ್ತಾ ಇದ್ದೇವೆ. ಬಹುತೇಕ ಇದಕ್ಕೆ ಅವರು ಸ್ಪಂದಿಸದೇ ಹೋದಲ್ಲಿ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಬೀದಿಗಿಳಿದು ಹೋರಾಟವನ್ನು ನಾವು ಮಾಡಬೇಕಾಗುತ್ತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ವಿಶ್ವನಾಥ್ ಪಾಟೀಲ, MB ಜಿರ್ಲಿ, ವೀಣಾ ಟೋಪಣ್ಣವರ್, ರಾಜು ಚಿಕ್ಕನಗೌಡ ಸೇರಿದಂತೆ ಅನೇಕರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ರಾಜೀನಾಮೆಗೆ ಆಗ್ರಹಿಸಿ ಗದಗ್ನಲ್ಲಿ ಬಿಜೆಪಿ ಮುಖಂಡರು ಪ್ರತಿಭಟನೆ ನಡೆಸಿದರು. ಬಿಜೆಪಿಯ 100 ಕಾರ್ಯಕರ್ತರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದು ತಕ್ಷಣ ಕುಮಾರಸ್ವಾಮಿ ರಾಜೀನಾಮೆ ನೀಡುವಂತೆ ಬಿಜೆಪಿ ಕಾರ್ಯಕರ್ತರು ಆಗ್ರಹಿಸಿದರು. ರಾಜ್ಯದ ಜನತೆಗೆ ಮೈತ್ರಿ ಸರ್ಕಾರ ಅನ್ಯಾಯ ಎಸಗಿದೆ ಎಂದು ಸಮ್ಮಿಶ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಬಿಜೆಪಿ ಮುಖಂಡ ರಾಜು ಕುರಡಗಿ ಮಾತನಾಡಿ, ಸಿಎಂ ಕುಮಾರಸ್ವಾಮಿ ಕೂಡಲೇ ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿದರು. ಅಭಿವೃದ್ಧಿ ಬಿಟ್ಟು ಸರ್ಕಾರ ಉಳಿಸಿಕೊಳ್ಳುವಲ್ಲಿ ಮೈತ್ರಿ ಸರ್ಕಾರ ಪರದಾಡುತ್ತಿದೆ ಎಂದು ಟೀಕಿಸಿದರು. ಅನೈತಿಕ ಸಂಬಂಧ ಹೊಂದಿ JDS ಮತ್ತು ಕಾಂಗ್ರೆಸ್ ಸರ್ಕಾರವನ್ನು ರಚಿಸಿದೆ. ಇಡೀ ರಾಜ್ಯದ ಜನತೆ ಅವರಿಗೆ ಯಾವುದೇ ಬೆಂಬಲ ನೀಡದೆ ಸಿದ್ದರಾಮಯ್ಯ ಸರ್ಕಾರವನ್ನು ಕಿತ್ತೆಸೆದು ಬಿಜೆಪಿಗೆ ಹೆಚ್ಚಿನ ಶಾಸಕರನ್ನು ಕೊಟ್ಟು 105 ಶಾಸಕರನ್ನು ಕೊಟ್ಟು ಬಿಜೆಪಿಗೆ ಬೆಂಬಲ ನೀಡಿದರೂ ಸಹಿತ ಇವತ್ತು JDS ಮತ್ತು ಕಾಂಗ್ರೆಸ್ ಸರ್ಕಾರವನ್ನು ರಚಿಸಿದೆ. ಯಾವುದೇ ಅಭಿವೃದ್ಧಿ ಪಡೆದೆ ಇವತ್ತು JDS ಮತ್ತು ಕಾಂಗ್ರೆಸ್ ಸರ್ಕಾರದ MLAಗಳು ಯಾರದೇ ಅಭಿವೃದ್ಧಿ ಆಗ್ತಾ ಇಲ್ಲ, ಈ ಸರ್ಕಾರದಿಂದ ಏನೂ ಆಗಲ್ಲ ಅಂತೇಳಿ ಅವರೇ ಹೇಳಿ ರಾಜೀನಾಮೆ ಕೊಟ್ಟಿದ್ದಾರೆ. ತಾವು TV ಮಾಧ್ಯಮಗಳು ನೋಡಿರ್ಬೋದು, ST ಸೋಮಶೇಖರ್ ಆಗಲಿ, ಇವತ್ತು ಬೈಟಿ ಬಸವರಾಜ್ ಆಗಲಿ, ಮುನಿರತ್ನಮ್ಮ ಆಗಲಿ, ಅವರೇ ಹೇಳಿದ್ದಾರೆ ಯಾವುದೇ ಅಭಿವೃದ್ಧಿ ಕಾರ್ಯಗಳಿಗೆ ಹಣವನ್ನು ಕೊಡ್ತಾ ಇಲ್ಲ, ನಾವು ಜನರಿಗೆ ಯಾವುದೇ ಮಾತನ್ನು ಕೊಡಲಿಕ್ಕೆ ನಮಗೆ ಆಸ್ಪದ ಆಗ್ತಾ ಇಲ್ಲ, ಇಂಥ ಜನಪರ ಸರ್ಕಾರ ಕೆಲಸ ಮಾಡದೇ ಇರುವಂಥ ಜನಪರ ಸರ್ಕಾರ ನಾವು ಕೊಡಬೇಕು, ಅದು ಭಾರತೀಯ ಜನತಾ ಪಕ್ಷದಿಂದ ಮಾತ್ರ ಅಂತ ಅವರು ಹೇಳಿದ್ದಾರೆ. ಹೀಗಾಗಿ ತಕ್ಷಣ ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಡಬೇಕು, ಈ ರಾಜ್ಯದ ಜನತೆಯ ಏನು ಅಪೇಕ್ಷೆ ಇದೆ ಆ ಪ್ರಕಾರ ನಡೀಬೇಕು ಅಂತ ನಾನು ತಮ್ಮಲ್ಲಿ ಕೇಳ್ಕೊಳ್ತೀನಿ.